ಶಿಕ್ಷಕ ವೃತ್ತಿ ಎನ್ನುವುದು ಅತ್ಯಂತ ಪವಿತ್ರವಾದ ವೃತ್ತಿ. ಶಿಕ್ಷಕರು ತಮ್ಮ ಸಂಪೂರ್ಣ ಜೀವನವನ್ನು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ಮೀಸಲಾಗಿ ಇಟ್ಟಿರ್ತಾರೆ ಎಂದು ನಿವೃತ್ತ ಮುಖ್ಯೋಧ್ಯಾಪಕ ಸತೀಶ್ ನಾಯಕ್ ಹೇಳಿದರು. ಅಂಕುಲ ಬಾಳೆಗುಳಿ ಕ್ರಾಸ್ನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗ್ರಾಮಸ್ಥರು, ಶಾಲಾಭಿವೃದ್ಧಿ ಸಮಿತಿ ಹಳೆಯ ವಿದ್ಯಾರ್ಥಿಗಳು ಮತ್ತು ಊರ ನಾಗರಿಕರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ಶಾಲಾ ಮುಖ್ಯೋಧ್ಯಾಪಕಿ ಸುಮಿತ್ರಾ ನಾಯ್ಕರ ನಿವೃತ್ತಿ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ನಿವೃತ್ತ ಶಿಕ್ಷಕ ದೇವರಾಯ್ ಮಾತನಾಡಿ, ಕೇವಲ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿಲ್ಲ, ಅವರೊಬ್ಬ ತಾಯಿಯಾಗಿ ಗ್ರಾಮದ ಜನತೆಗೆ ಪ್ರೀತಿ ಗಳಿಸಿದ್ದಾರೆ. ಅಂಗವೈಕಲ್ಯದ ನಡುವೆಯೂ ಶಾಲಾ ವಿದ್ಯಾರ್ಥಿಗಳ ಶಿಕ್ಷಣದ ಭವಿಷ್ಯವನ್ನು ಉಜ್ವಲಗೊಳಿಸಲು ಪ್ರಯತ್ನಿಸಿದ ಆದರ್ಶ ಶಿಕ್ಷಕರು ಸುಮಿತ್ರಾ ನಾಯ್ಕ ಎಂದರು. ಸನ್ಮಾನ ಸ್ವೀಕರಿಸಿದ ಶಾಲಾ ಮುಖ್ಯಾಧ್ಯಾಪಕಿ ಸುಮಿತ್ರಾ ನಾಯ್ಕ ಮಾತನಾಡಿ, ಶಾಲಾ ವಿದ್ಯಾರ್ಥಿಗಳು ಗ್ರಾಮಸ್ಥರು ನೀಡಿದ ಪ್ರೀತಿಯನ್ನು ಎಂದಿಗೂ ಮರೆಯಲಾರೆ. ವಿದ್ಯಾರ್ಥಿಗಳನ್ನೇ ನನ್ನ ಸ್ವಂತ ಮಕ್ಕಳಾಗಿ ಪ್ರೀತಿಸಿ ಬೆಳೆಸಿದ್ದೇನೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಜೀವನ ಉಜ್ವಲವಾಗಲಿ ಎಂದರು. ಶಿಕ್ಷಕ ಮಹೇಶ್ ನಾಯ್ಕ ಸ್ವಾಗತಿಸಿದರು. ಪತ್ರಕರ್ತ ಸುಭಾಷ್ ಕಾರೆಬೈಲ್, ಹಳಿಗ ವಿದ್ಯಾರ್ಥಿ ರೂಪೇಶ್, ಕವಿತಾ, ಲೀಲಾ, ತುಕಾರಾಂ ಮತ್ತಿತರರು ಮಾತನಾಡಿದರು. ವೇದಿಕೆಯಲ್ಲಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷೆ ಧನಲಕ್ಷ್ಮಿ, ಸದಸ್ಯ ರವಿ, ಸುಮಿತ್ರಾ ನಾಯ್ಕ ಅವರ ಪತಿ ನಾಗಪ್ಪ ನಾಯ್ಕ ಉಪಸ್ಥಿತರಿದ್ದರು. ಕಾರವಾರ ತಾಲೂಕಿನ ಮದಳಿಯ ಕೆಲ ಮಜುರಿಗಳಲ್ಲಿ ಕಾಣಿಸಿಕೊಂಡಿದ್ದ ವಿಚಿತ್ರ ಹುಳುಗಳ ಬಗ್ಗೆ ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಬಂದು ಪರಿಶೀಲನೆ ನಡೆಸಿದ್ದು, ವಾತಾವರಣದ ವೈಪರೀತ್ಯದ ಕಾರಣದಿಂದ ಇಷ್ಟೊಂದು ಪ್ರಮಾಣದಲ್ಲಿ ಕಾಣಿಸಿಕೊಂಡಿದ್ದು ಸೊಡಪ್ಟೆರಾ ಮೌರಿಷಿಯ ಎಂಬ ಪತಂಗ ಜಾತಿಗೆ ಸೇರಿದ ಮರಿಹಂತದ ಹುಳುಗಳಾಗಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೀಗ ಈ ಹುಳುಗಳು ಭೂಮಿಯಡಿಯಲ್ಲಿ ಕೋಶಾವಸ್ಥೆಗೆ ತಲುಪಿದ್ದು ಇನ್ನು 8 ದಿನಗಳಲ್ಲಿ ಪತಂಗವಾಗಿ ಹೊರಬರುವ ಹಿನ್ನೆಲೆಯಲ್ಲಿ ಹುಳುಬಾಧಿತ ಪ್ರದೇಶಕ್ಕೆ ಸೋಲಾರ್ ಲೈಟ್ ಟ್ಯಾಪ್ ಅಳವಡಿಸಲಾಗಿದೆ. ಅಸಾನಿ ಚಂಡಮಾರುತದ ಪ್ರಭಾವದಿಂದಾಗಿ ಮೇ ತಿಂಗಳಲ್ಲಿ ಉಂಟಾದ ಅಕಾಲಿಕ ಮಳೆಯಿಂದ ಉಷ್ಣತೆಯಲ್ಲಿ ಏಕಾಏಕಿ ತಂಪಾದ ವಾತಾವರಣ ಸೃಷ್ಟಿಯಾದ ಹಿನ್ನೆಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಈ ಹುಳುಗಳು ಉಂಟಾಗಲು ಕಾರಣವಾಗಿದೆ ಎನ್ನುತ್ತಾರೆ ವಿಜ್ಞಾನಿಗಳು. ಪತಂಗಗಳು ಸಾಮಾನ್ಯವಾಗಿ ಗಿಡಗಳ ತೊಗಟೆ ಅಥವಾ ಎಲೆಗಳ ತಳಭಾಗದಲ್ಲಿ ಮೊಟ್ಟೆಯಿಡುತ್ತವೆ. ಅವುಗಳಿಗೆ ತಂಪಾದ ವಾತಾವರಣ ಸಿಕ್ಕಲ್ಲಿ ಮಾತ್ರ ಹೆಚ್ಚಿನ ಪ್ರಮಾಣದ ಮರಿಗಳಾಗಿ ಹೊರಬರಲು ಸಾಧ್ಯವಾಗುತ್ತದೆ. ಸಾಮಾನ್ಯವಾಗಿ ಮೇ ತಿಂಗಳಲ್ಲಿ ಬಿರು ಬೇಸಿಗೆಯಿಂದ ಕೂಡಿರುತ್ತದೆ. ಹೀಗಾಗಿ ಇಷ್ಟೊಂದು ಪ್ರಮಾಣದಲ್ಲಿ ಹುಳುಗಳಾಗಿ ಜನ್ಮ ತಾಳೋಕೆ ಸಾಧ್ಯವಾಗುವುದಿಲ್ಲ. ಆದರೆ ಇದೇ ಸಂದರ್ಭದಲ್ಲಿ ಉಂಟಾದ ಏಕಾಏಕಿ ಅಕಾಲಿಕ ಮಳೆ ಭಾರೀ ಪ್ರಮಾಣದ ಹುಳು ಸೃಷ್ಟಿಗೆ ಕಾರಣವಾಯಿತು. ಮಳೆ ನಿಂತ ಬಳಿಕ ಇವು ಹುಳುಗಳಾಗಿ ಪರಿವರ್ತನೆಯಾಗಿದ್ದು ಆದಷ್ಟು ತಂಪಾದ ವಾತಾವರಣದತ್ತ ಈ ಹುಳುಗಳು ಹೆಚ್ಚಾಗಿ ಕಾಣಿಸಿಕೊಂಡಿವೆ. ಪರಿಣಾಮ ಎಲ್ಲೆಂದರಲ್ಲಿ ಈ ಹುಳುಗಳು ಕಾಣಿಸಿಕೊಂಡು ಗ್ರಾಮಸ್ಥರನ್ನೇ ದಿಗಿಲು ಬಡಿಸುವಂತಾಗಿತ್ತು. ಬಳಿಕ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಹೊನ್ನಪ್ಪ ಗೌಡ ಈ ಬಗ್ಗೆ ವಿಶೇಷ ಮುತುವರ್ಜಿ ವಹಿಸಿ ಹುಳುಬಾಧಿತ ಪ್ರದೇಶಕ್ಕೆ ಕೀಟನಾಶಕ ಸಿಂಪಡಣೆ ಮಾಡಿ ಸ್ವಲ್ಪ ನಿಯಂತ್ರಣಕ್ಕೆ ತರಲಾಗಿತ್ತು. ಹುಳುಗಳಾಗಿ ಪರಿವರ್ತನೆಯಾದ ಸಂದರ್ಭದಲ್ಲಿ ಇನ್ನೂ ಒಂದೆರಡು ದಿನ ಮಳೆಯಾದಲ್ಲಿ ಈ ಮಳೆಗೆ ಹುಳುಗಳು ಸಂಪೂರ್ಣ ಕೊಚ್ಚಿ ಹೋಗುತ್ತಿದ್ದವು. ಯಾಕೆಂದ್ರೆ ಈ ಹುಳುಗಳು ನೀರಿನಲ್ಲಿ ಈಜಲು ಬಾರದ ಕೀಟವರ್ಗಕ್ಕೆ ಸೇರಿದ್ದಾಗಿದೆ ಎಂದು ಈ ಬಗ್ಗೆ ಅಧ್ಯಯನಕ್ಕೆ ಬಂದ ಕೃಷಿ ವಿಜ್ಞಾನ ಕೇಂದ್ರದ ಕೀಟಶಾಸ್ತ್ರ ವಿಜ್ಞಾನಿ ಡಾಕ್ಟರ್ ರೂಪಾ ಪಾಟೀಲ್ ವಿವರಿಸಿದ್ದಾರೆ. ಇವು ಏನು ಬಹಳ ವಿಚಿತ್ರ ಹುಳಗಳು ಅಂತ ಏನು ಅಂತಲ್ಲ, ಇದು ನಮ್ಮ ಹುಲ್ಲಿನ ಜಾತಿಯ ಕಳೆ ಸಸ್ಯಗಳ ಮೇಲೆ ಮತ್ತು ನಮ್ಮ ಬೆಳೆಗಳ ಮೇಲೆ ಕಂಡು ಬರ್ತಕ್ಕಂಥದ್ದು ಒಂದು ಪೀಡೆ ಇದು. ಸೊ ಇದಕ್ಕೆ ನಾವು ವೈಜ್ಞಾನಿಕವಾಗಿ ಸ್ಪುಡಾಪ್ಟ್ರಾ ಮುರುಷ್ಯ ಅಂತ ಹೇಳ್ತೀವಿ. ಮತ್ತೊಂದು ಪ್ರಭೇದನೂ ನಾವಿಲ್ಲಿ ಕಂಡಿದ್ದೀವಿ, ಸ್ಪುಡಾಪ್ಟ್ರಾ ಲಿಟುರಾ ಅಂಥೇಳಿ. ಅದು ನಮ್ಮ ಶೇಂಗಾ ಬೆಳೆ ಪರಿಸರದಲ್ಲಿ ಸಾಕಷ್ಟು ಕಂಡು ಬರ್ತದೆ, ಎಲೆ ತಿನ್ನುವ ಕೀಡೆ ಅಂತ ಹೇಳ್ತೀವಿ. ಇದು ಒಂದು ಪತಂಗ ಜಾತಿಗೆ ಸೇರಿದ ಒಂದು ಕೀಡೆ ಇದು. ನಮ್ಮಲ್ಲಿ ಏನಾಗಿದೆ ಅಂದರೆ ವಾತಾವರಣದ ವೈಪರೀತ್ಯದಿಂದಾಗಿ ನಮ್ಮಲ್ಲಿ ಮೇ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಮಳೆ ಬಂದಿದ್ದರಿಂದ ಈ ಕೀಟದ ಬಾಧೆ ಉಲ್ಬಣ ಆಗಿದೆ ಅಂತ ಹೇಳ್ಬೋದು. ಸೊ ಈ ಇದು ಏನಾಗಿದೆ ಅಂತಂದರೆ ಇಲ್ಲಿ ನಾವೆಲ್ಲ ನೋಡಿರ್ಬೋದು, ಸುಮಾರಷ್ಟು ಕಪ್ಪು ಬಣ್ಣ ಹಸಿರು ಬಣ್ಣದ ಹುಳುಗಳು ಬೆಳೆಗಳನ್ನು ತಿಂತ ಬಲಿತ ಇದನ್ನ ಕಳೆ ಕಸಗಳನ್ನೆಲ್ಲ ತಿಂದಾದ್ಮೇಲೆ ಅವು ಬೆಳೆಗಳನ್ನು ಕೂಡ ಹಾನಿ ಮಾಡಿದ್ದು ಕಾಣ್ತಾ ಇದೆ. ಇಲ್ಲಿ ಬಸಳೆ ಆಗಿರ್ಬೋದು, ಮೆಣಸಿನಕಾಯಿ, ಆಮೇಲೆ ಬದನೆ ಎಲ್ಲಾನು ಕೂಡ ಇದು ತಿಂದು ಹಾಕಿದೆ. ಇಲ್ಲಿ ಕಂಡುಬಂದ ಎರಡು ಹುಳುಗಳಲ್ಲಿ ಎರಡು ಪ್ರಭೇದದ ಪತಂಗ ಜಾತಿಯ ಮರಿಗಳಿದ್ದು ಒಂದು ಸೊಡೋಪ್ಟೆರಾ ಲಿಟುರಾ, ಇನ್ನೊಂದು ಸೊಡೋಪ್ಟೆರಾ ಮೌರಿಷಿಯ ಪ್ರಭೇದದ್ದಾಗಿದೆ. ಮರಿ ಹಾಗೂ ಕೋಶಾವ್ಯವಸ್ಥೆಗೆ ತಲುಪಿದ್ದ ಎರಡು ಸ್ತರದ ಹುಳುಗಳು ಪತ್ತೆಯಾಗಿವೆ. ಭೂಮಿಯಡಿಯಲ್ಲಿ ಕೋಶಾವ್ಯವಸ್ಥೆಗೆ ತಲುಪಿದ್ದ ಹುಳುಗಳು ಕಂಡುಬಂದಿದ್ದು ಅವು ಇನ್ನು 8 ದಿನದಲ್ಲಿ ಗಂಡು ಅಥವಾ ಹೆಣ್ಣು ಪತಂಗಗಳಾಗಿ ಹೊರಬರುತ್ತವೆ. ಒಂದು ಹೆಣ್ಣು ಪತಂಗ 150 ಮೊಟ್ಟೆಗಳನ್ನು ಇಡುತ್ತವೆ. ಹೀಗಾಗಿ ಗ್ರಾಮದ ತಂಪಾದ ಪ್ರದೇಶ ಹಾಗೂ ಅರಣ್ಯದಂಚಿನ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬಂದಿದೆ ಎನ್ನುತ್ತಾರೆ ವಿಜ್ಞಾನಿಗಳು.
ಹುಲ್ಲಿನ ಜಾತಿಯ ಕಳೆ ಸಸ್ಯ ತಿನ್ನುವ ಈ ಹುಳುಗಳು ಬೆಳೆ ನಾಶಕ್ಕೂ ಈ ಹುಳುಗಳು ಮುಖ್ಯ ಕಾರಣವಾಗಿದೆ. ಆದರೆ ಈ ಪ್ರದೇಶದಲ್ಲಿ ಎಲ್ಲೂ ಬೆಳೆ ಬೆಳೆದ ಪ್ರದೇಶ ಇಲ್ಲವಾಗಿದ್ದರಿಂದ ಈ ಹುಳುಗಳಿಂದ ಯಾವುದೇ ಬೆಳೆ ಹಾನಿಯಾಗಿಲ್ಲ ಎಂದು ಕೃಷಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಮುಂಗಾರು ಹಂಗಾಮಿನ ಸಿದ್ಧತೆಗೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 35 ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ. ಆ 35 ರೈತ ಸಂಪರ್ಕ ಕೇಂದ್ರದ ಮೂಲಕ ನಾವೀಗ ಏನು ಬಿತ್ತನೆ ಬೀಜ ವಿತರಣೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ನಮಗೆ ಏನು ಬಿತ್ತನೆ ಬೀಜದ ಬೇಡಿಕೆ ಇರುವುದು ಸುಮಾರು 9700 ಅಷ್ಟು ಕ್ವಿಂಟಲ್ ಬಿತ್ತನೆ ಬೀಜ ಅವಶ್ಯಕತೆ ಇದೆ. ಈಗಾಗಲೇ ಸುಮಾರು ನಾವು 7000 ಕ್ವಿಂಟಲ್ ಅಷ್ಟು ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ದಾಸ್ತಾನು ಮಾಡ್ಕೊಂಡಿದ್ದೀವಿ ಮತ್ತು ಯಾವುದೇ ಬಿತ್ತನೆ ಬೀಜದ ಯಾವುದೇ ಸಮಸ್ಯೆಗಳಿಲ್ಲ. ಹೋದ ವರ್ಷಕ್ಕಿಂತ ಒಂದು ಮುಂಜಾಗ್ರತೆಯಾಗಿ ಅಂದರೆ ಒಂದು ವಾರ ಮುಂಚಿತವಾಗಿ ನಾವು ಈ ವರ್ಷ ದಾಸ್ತಾನು ಮಾಡ್ಕೊಂಡಿದ್ವಿ ಮತ್ತು ಈಗ ರೈತರಿಗೆ ನಾವು ಸಬ್ಸಿಡಿ ದರದಲ್ಲಿ ವಿತರಣೆ ಮಾಡ್ತಾಯಿದ್ದೀವಿ. ಇನ್ನು ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೂ ನಮ್ಮಲ್ಲಿ ಸುಮಾರು ಈಗ 5700 ಮೆಟ್ರಿಕ್ ಟನ್ನಷ್ಟು ದಾಸ್ತಾನಿದೆ ಹಾಲಿ. ಹಾಗಾಗಿ ರಸಗೊಬ್ಬರಕ್ಕೂ ಸಹ ಯಾವುದೇ ಒಂದು ಸಮಸ್ಯೆ ಇಲ್ಲ. ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು, ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್, ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್, ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ, ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್, ನ್ಯೂರಲ್ ಅಂಡ್ ಜಾಯಿಂಟ್ಸ್ ಮೊಬೈಲೈಸೇಷನ್, ಪೋಸ್ಟ್ ನತಾಲ್ ಎಕ್ಸರ್ಸೈಸ್ ಟ್ರೈನಿಂಗ್, ಮಿಯೋಫೇಶಿಯಲ್ ರಿಲೀಸ್ ಆಫ್ ಫೇಸಿಯಾ, ನ್ಯೂರೋಲಾಜಿಕಲ್ ರಿಹಾಬಿಲಿಟೇಷನ್ ಫಾರ್ ಪ್ಯಾರಾಲಿಸಿಸ್ ಪೇಷಂಟ್ ವಿತ್ ಅಡ್ವಾನ್ಸ್ಡ್ ಟೆಕ್ನಿಕ್, ಸೆರೆಬ್ರಲ್ ಪಾಲ್ಸಿ ಅಂಡ್ ಡಿಲೇಡ್ ಮೈಲ್ ಸ್ಟೋನ್ ಎಕ್ಸರ್ಸೈಸ್ ಅಂಡ್ ರೆಹೆಬ್ ಫಾರ್ ಪೇಡಿಯಾಟ್ರಿಕ್ ಪೇಷಂಟ್, ಮೈಕ್ರೋ ಕರೆಂಟ್ ಥೆರಪಿ ಫಾರ್ ರೇಡಿಯೇಟಿಂಗ್ ಪೇನ್. ಹೋಮ್ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಕಂಡೀಷನ್ ಸರ್ವಿಕಲ್ ಅಂಡ್ ಲಂಬರ್ ಸ್ಪಾಂಡಿಲೋಸಿಸ್, ರೇಡಿಯೇಟಿಂಗ್ ಜಾಯಿಂಟ್ ಪೇನ್ ಮ್ಯಾನೇಜ್ಮೆಂಟ್, ಟ್ರೆಪಿಜಿಪಿಸ್, ಸರ್ವಿಕೋಜೆನಿಕ್ ಹೆಡೆಕ್, ವೆರ್ಟಿಗೋ, ಕರ್ಪಲ್ ಟನಲ್ ಸಿಂಡ್ರೋಮ್, ಟೆನ್ನಿಸ್ ಎಲ್ಬೋ, ಗಾಲ್ಫರ್ಸ್ ಎಲ್ಬೋ, ಲೋ ಬ್ಯಾಕ್ ಪೇನ್, IVDP, ಓರ್ಥಿಯಾರ್ಥಿಟಿಸ್, ಫ್ರೋಜರ್ ಶೋಲ್ಡರ್, ಹೀಲ್ ಪೇನ್, ಸ್ಟ್ರೋಕ್ ಅಂಡ್ ಸೆರೆಬ್ರಲ್ ಫಾಲ್ಸಿ ರಿಹಾಬಿಲಿಟೇಷನ್, ಸ್ಪೋರ್ಟ್ಸ್ ಇಂಜುರಿ, ಲಿಗಾಮೆಂಟ್ ಇಂಜುರಿ ರಿಹಾಬಿಲಿಟೇಷನ್, ಸ್ಟ್ರೇನ್, ಸ್ಪ್ರೇನ್, ಸಾಫ್ಟ್ ಟಿಶ್ಯೂ ಇಂಜುರಿ, ಪೋಸ್ಟ್ ಟ್ರಾಮೆಟಿಕ್ ಸ್ಟಿಫ್ನೆಸ್, ಬೆಲ್ಸ್ ಫಾಲ್ಸಿ, ಪೋಸ್ಟ್ ಕೋವಿಡ್ ರಿಹಾಬಿಲಿಟೇಷನ್. ಫಾರ್ ಅಪಾಯಿಂಟ್ಮೆಂಟ್ ಕಾಂಟ್ಯಾಕ್ಟ್ 0838-222-222, ಮೊಬೈಲ್ ನಂಬರ್ 9740809295. ಫಾರ್ ವಿಸಿಟ್ G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲ ರದಾಲಿಯ ಕಾಜುಬಾಗ್ ಕಾರವಾರ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ, ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ.
ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.